ಬಾಗಲಕೋಟೆಯ ಹೆಣ್ಣುಮಗಳು ವಸತಿ ಶಾಲೆ, ಅಲ್ಲಿಯ ಅತಿಥಿ ಶಿಕ್ಷಕರ ಸಂಬಳ 9,000, ಅಂದರೆ ಕನಿಷ್ಠ ಕೂಲಿಗಿಂತ ಕಡಿಮೆ. ಇವತ್ತು ಕಾಂಟ್ರಾಕ್ಟ್ ಹೆಸರಿನಲ್ಲಿ ನಾವು ಅವ್ರನ್ನ ಸರ್ಕಾರಿ ಪ್ರಾಯೋಜಿತ ಜೀತದಾಳಗಳ ರೀತಿ ನಡೆಸ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು. ಅನುದಾನಿತ ಶಾಲೆಗಳಿಗೆ 3 ತಿಂಗಳಾದರೂ ಸಂಬಳವೇ ಇಲ್ಲ ಅನುದಾನಿತ ಇವರಿಗೆ. ನಾವು ಹೇಳ್ತೇವೆ ನಮ್ಮ ಎಂಥದ್ದು ಖಜಾನೆ ಭರ್ತಿಯಾಗಿದೆ, 3 ತಿಂಗಳಾದ್ರೂ ಸಂಬಳ ಇಲ್ಲ. ಇವ್ರ ಖಜಾನೆ ಭರ್ತಿ ಆದ್ಮೇಲೆ ಆ ಮೇಸ್ತ್ರಿಗೆ ಸಂಬಳ ಕೊಡೋಕ್ಕೂ 3 ತಿಂಗಳಾದ್ರೂ ಸಂಬಳ ಕೊಡಲ್ಲ ಅಂದ್ರೆ ಇನ್ಯಾವ ಸ್ಥಿತಿ ಎಲ್ಲಿದೆ ಖಜಾನೆಯಲ್ಲಿ? ಯಾವ ಶಿಕ್ಷಣ ಕ್ಷೇತ್ರದ ಸಮಗ್ರ ಬದಲಾವಣೆಗೆ ನಿಮ್ಮ ಯೋಜನೆ ಏನು? ಏನ್ ತಂದಿದ್ದೀರಿ? ಮೂಲಭೂತ ಸೌಕರ್ಯಕ್ಕೆ ಏನಾದ್ರೂ ಒತ್ತು ಕೊಟ್ಟಿದ್ದೀರಾ? ಏನ್ ಕೊಟ್ಟಿದ್ದೀರಿ? ಇದು ಇದ್ರ ಪರಿಸ್ಥಿತಿ. ಇನ್ನ ಈ 7th pay ಕಮಿಷನ್ 17% ಇಂಟ್ರೀಮ್ ರಿಲೀಫ್ ಅನ್ನ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಿಲೀಸ್ ಮಾಡಿದ್ರು. ಈಗ 7th pay ಕಮಿಷನ್ ಏನು ಇಲ್ಲವೇ ಇಲ್ಲ. ನಿಮಗೆಲ್ಲ ಈ ಎಲೆಕ್ಷನ್ ಟೈಮಲ್ಲಿ ಅವ್ರ ಭಾಷಣ ನೀವು ಕೇಳಿರ್ಬೇಕು. ನಮ್ಮ ಸರ್ಕಾರ ಬಂದ ತಕ್ಷಣ OPS ಅನ್ನ ಅನುಷ್ಠಾನಕ್ಕೆ ತರ್ತೀವಿ, ಓಲ್ಡ್ ಪೆನ್ಷನ್ ಸ್ಕೀಮ್ ನ್ಯೂ ಪೆನ್ಷನ್ ಸ್ಕೀಮ್ ರದ್ದು ಕೊಡಿಸ್ತೇವೆ. 1 ವರ್ಷ ಆಯ್ತಲ್ವಾ ಓಲ್ಡ್ ಪೆನ್ಷನ್ ಸ್ಕೀಮ್ ತಂದಿದಾರ? ಆದ್ರೂ ಹೇಳ್ತಾರೆ ನುಡಿದಂತೂ ನೋಡಿದ್ದೀವಿ. ತಂದಿದಾರ ಓಲ್ಡ್ ಪೆನ್ಷನ್ ಸ್ಕೀಮ? ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದ್ರೆ, ಪ್ರಜ್ಞಾವಂತ ಮತದಾರರು ಈ ಸರ್ಕಾರಕ್ಕೊಂದು ಸಂದೇಶ ಕೊಡಬೇಕಾದ ಅವಶ್ಯಕತೆ ಇದೆ. ಆ ಸಂದೇಶ ಏನು ಅಂದ್ರೆ, ನೀವು ಶಿಕ್ಷಕರ ಜೊತೆ ಆಟ ಆಡ್ತಾ ಇದ್ದೀವಿ, ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀವಿ, ಇದನ್ನ ನಾವು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಇವರು ಸೇರಿದಂತೆ 6 ಕ್ಷೇತ್ರಗಳಲ್ಲಿ ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಕೆಲವು ದಿನಗಳ ಹಿಂದೆ ನಾವು ಟ್ರೆಂಡ್ ಸೆಟ್ ಮಾಡಿ ಎಲೆಕ್ಷನ್ ಮಾಡಿದ್ವಿ. ಅದು ಮಾಸ್ ಎಲೆಕ್ಷನ್. ಇನ್ನು ಈ 1ನೇ ತಾರೀಕು ಜೂನ್ 1ನೇ ತಾರೀಕು ಒಂದು ಎಲೆಕ್ಷನ್ ನಡೆದ್ರೆ ದೇಶದ ಎಲೆಕ್ಷನ್ನೇ ಪೂರ್ಣ ಆಗುತ್ತೆ. ಅದು ಟ್ರೆಂಡ್ ಸೆಟ್ ಮಾಡೋ ಎಲೆಕ್ಷನ್. ಇದು ಟ್ರೆಂಡ್ ಸೆಟ್ ಮಾಡೋ ಎಲೆಕ್ಷನ್ ಅಲ್ಲ, ಇದು ಮಾಸ್ ಎಲೆಕ್ಷನ್ ಅಲ್ಲ, ಇದು ಕ್ಲಾಸ್ ಎಲೆಕ್ಷನ್, ಇದು ಮೈಂಡ್ ಸೆಟ್ ಮಾಡೋ ಎಲೆಕ್ಷನ್. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದರೆ, ಒಂದೊಂದು ಓಟು ಮುಖ್ಯ ಅಂತ ಅಂದ್ಕೊಂಡು, ಒಂದೊಂದು ಓಟ್ನಿಂದ ಒಂದೊಂದು ಸೀಟ್ ಬರುತ್ತೆ, ಒಂದೊಂದು ಸೀಟಿಂದ ಒಂದೊಂದು ಸರ್ಕಾರ ಬರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು, MLC ಎಲೆಕ್ಷನಲ್ಲಿ ಸರ್ಕಾರ ಬರದೇ ಇರ್ಬೋದು, ಆದರೆ ಒಂದೊಂದು ಸೀಟು ಮುಖ್ಯ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನೀವು 6 ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರವನ್ನು ಗೆಲ್ಲಿಸಿ ಅಂತ ಕೊಡೋ ಮೆಸೇಜೇ ಬೇರೆ. NDA ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರೆ ಅದು ಕೊಡುವ ಸಂದೇಶವೇ ಬೇರೆ. ಸರ್ಕಾರದ ತಪ್ಪು ನೀತಿಯ ವಿರುದ್ಧ ಒಂದು ಎಚ್ಚರಿಕೆ ಕೊಟ್ಟಂತ ಆಗತ್ತೆ. ಇವತ್ತು ದಾವಣಗೆರೆ ಕ್ಯಾಂಪೇನಿಗೆ ಹೋದಾಗ ಒಂದು ಶಾಲೆನಲ್ಲಿ ಹೇಳಿದರು, ಸರ್ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದರು. ನಾವೇನೋ ಸಂಬಳ ಹೆಚ್ಚು ಮಾಡಿ ಅಂತ ಕೇಳ್ತಾರೇನೋ, ನಮಗಂತೂ ಅಥವಾ ನಮ್ಮನ್ನ ಗ್ರ್ಯಾಂಟಿನ ಎಡಿಗೆ ಸೇರಿಸಿ ಅಂತಾರೇನೋ ಅಂತ ನಾವು ಯೋಚನೆ ಮಾಡಿದ್ವಿ. ನಾವು ಅಧಿಕಾರ ಇಲ್ಲದೆ ಇರೋರು ಇಲ್ಲಿ, ನಾವೇನು ಹಂಗೇನ ಅರ್ಜಿ ಕೊಟ್ಟರೇನೋ ಅಂತ ಅವ್ರು ಕೇಳಿದ್ದೇನು ಗೊತ್ತಾ, ಏನಾರು ಮಾಡಿ ನಮ್ಮ ಎಜುಕೇಷನ್ ಮಿನಿಸ್ಟರ್ನ ಒಂದು ಚೇಂಜ್ ಮಾಡಿ ಅಂತ. ನಾನು ನಿಮ್ಗೆ ಹೇಳ್ತೀನಿ, ನೀವು 6 ಗೆಲ್ಸಿ, 4ನೇ ತಾರೀಕು ಪಾರ್ಲಿಮೆಂಟಿಂದ ರಿಸಲ್ಟ್ ಬರುತ್ತೆ. ರಿಟೈಲ್ ಬೇಡವೇ ಬೇಡ, ಹೋಲ್ಸೇಲ್ ಆಗೇ ಚೇಂಜ್ ಮಾಡ್ಬಿಡೋಣ. ಈ ರಿಟೈಲ್ ವ್ಯವಹಾರವೇ ಬೇಡ, ಒಬ್ಬೊಬ್ಬರು ಚೇಂಜ್ ಮಾಡಿದ್ರೆ ಈ ಸರ್ಕಾರವೇ ತಪ್ಪಾದಿಗಿಳಿದ್ಬಿಟ್ಟಿದೆ. ಇವತ್ತು ಹೆಂಗಿದೆ ಪರಿಸ್ಥಿತಿನಿ ಅಂದ್ರೆ, ಈ ಹುಚ್ಚರು ಮದುವೆನಲ್ಲಿ ಉಂಡನೇ ಜಾಣ ಅಂತಾರಲ್ಲ ಹಂಗೆ ಈ ಎಲ್ಲದರಲ್ಲೂ. ನನಗೆ ಗೊತ್ತಿರ್ಲಿಲ್ಲಪ್ಪ, ಈ ಮೇಸ್ಟ್ರಗಳು ಟ್ರಾನ್ಸ್ಫರ್ಗೂ ದುಡ್ಡು ಕೊಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದು ದಂಧೆ ಮಾಡಿಬಿಟ್ಟಿದ್ದಾರೆ.